Yıllar ve gidir ha. ಮೊದಲನೇದಾಗಿ ಚಿತ್ರದುರ್ಗಕ್ಕೆ ಬಂದಿದ್ದು ಬಹಳ ಖುಷಿ ಇದೆ ನನಗೆ. ಎಷ್ಟೋ ಸಲ ಆಡಿಯೋ ಫಂಕ್ಷನ್ಸ್ ಮಾಡ್ಕೋಬೇಕು ಅಂದ್ಕೊಂಡು ಆಗಲಿಲ್ಲ, ಬಟ್ ಇವತ್ತು ವೇದ ಚಿತ್ರದ ಮೂಲಕ ಇಲ್ಲಿ ಬರೋಕ್ಕಾಯ್ತು. ಸೊ ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಗೀತಕ. ಈ ಊರಲ್ಲಿ ಬಹಳ ಒಂದು ನೆನಪು ನನಗೆ, ಹುಚ್ಚ ಚಿತ್ರದ ಶೂಟಿಂಗ್ ಇಲ್ಲಿ ಆಗಿದ್ದು. ಆ ಸಿನಿಮಾ ಇಲ್ಲದೆ ನಾನಿಲ್ಲ, ಈ ಊರಿಲ್ಲದೆ ಆ ಸಿನಿಮಾ ಇಲ್ಲ. ಸೊ ಥ್ಯಾಂಕ್ ಯು. ಈ ಸಿನಿಮಾ ಗೀತಕ್ ಅವರ ಫಸ್ಟ್ ಪ್ರೊಡಕ್ಷನ್. ಒಂದೇನಪ್ಪ ಶಿವಣ್ಣನ ವಿಚಾರದಲ್ಲಿ ಖುಷಿ ಅಂದ್ರೆ, ಇಷ್ಟು ವರ್ಷ ಅವರು ಬರೀ ಬೇರೆಯವ್ರಿಗೆ ಮಾಡಿ 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 ಫೈನಲ್ ಆಗಿ ಅವ್ರ ಹೆಂಡತಿಗೆ ಮಾಡಬೇಕು ಅಂತ ಡಿಸೈಡ್ ಆದ್ರು ಫಿಲ್ಮ್ನ. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಫೈನಲಿ ಅವರ ಹೋಮ್ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇರೋ ವೇದ, ನಮ್ಮ ಮನೆ ಹುಡುಗ ಹರ್ಷ, ತುಂಬಾ ಖುಷಿಯಾಗಿದ್ದು ನನಗೆ. ಬಹಳ ವರ್ಷಗಳ ಹಿಂದೆ ಚಿತ್ರರಂಗಕ್ಕೆ ನಾನು ಬಂದಾಗ, ನಾನು ಯಾರು ಅಲ್ಲ, ಸ್ಪರ್ಶ ಅಂತ ಒಂದು ಚಿತ್ರ ಆಡಿಯೋ ಫಂಕ್ಷನ್, ನಮ್ಮ ಮಧು ಬಂಗಾರಪ್ಪ ಅವರು ಇಲ್ಲೇ ಇದ್ದಾರೆ, ಅವತ್ತು ಲಾಂಚ್ ಮಾಡೋ ದಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಜನನೇ ಬರಲ್ಲ ಅನ್ಕೊಂಡಾಗ ಅವತ್ತು ನನಗೆ ಸಪೋರ್ಟ್ ಮಾಡಿದ್ದು ಶಿವಣ್ಣ ಬಂದು ಆ ವೇದಿಕೆಯಲ್ಲಿ. ಇವತ್ತು ನಾನು ಇಲ್ಲಿ ಯಾವ ಕಲಾವಿದನಾಗಿ ಬಂದಿಲ್ಲ, ನಾನು ಸಹೋದರನಾಗಿ ಬಂದಿದ್ದೀನಿ. ಇದು ನಮ್ಮ ಸಿನಿಮಾ, ಈ ಸಿನಿಮಾ ಚೆನ್ನಾಗಾಗಬೇಕು. ಆ್ಯಂಡ್ ಈ ಸಿನಿಮಾ ಈಗೊಂದು ಹಾಡು ನಾನು ರಿಲೀಸ್ ಮಾಡಿದೆ, ಯಾರಾದರೂ ಹೇಳ್ತಾರ ಇವರಿಗೆ ಇನ್ನೂ 29 ಥರ ಆಡ್ತಾರೆ ಇವರು, ನೀವು ಡ್ಯಾನ್ಸ್ ಮಾಡೋದು ನೋಡಿ ನಮಗೆ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ಸ್ವಲ್ಪ ಕಮ್ಮಿ ಮಾಡಿ. ಆಮೇಲೆ ಇಲ್ಲಿ ಬಂದಾಗ ಪೊಲೀಸ್ ಸಿಬ್ಬಂದಿಗಳೆಲ್ಲ ಹೇಳ್ತಾ ಇದ್ರು 5 ಗಂಟೆಯಿಂದ ಕಾಯ್ತಾ ಇದ್ರು ಅಂತ. ಥ್ಯಾಂಕ್ ಯು, ಐ ಲವ್ ಯು ಆಲ್ ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಾಗ ವ್ಯವಸ್ಥೆ ಮಾಡಿದಂತ ನನ್ನ ಪೊಲೀಸ್ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಹೇಳ್ತಾ, ಇಡೀ ವೇದ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಫ್ಕೋರ್ಸ್ ಅರ್ಜುನ್ ಇರೋ ಕಡೆ ನಮ್ಮ ಆಸಕ್ತಿ ಇದ್ದೇ ಇರುತ್ತೆ, ಅಗೇನ್ ನಮ್ಮ ಮನೆ ಹುಡುಗ. ಇದೆಲ್ಲ ಯಾಕೆ ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಬರೋದಕ್ಕೆ? ಖಂಡಿತ ಇಲ್ಲಿ ನಮ್ದು ಒಂದು ಫಂಕ್ಷನ್ ಆಗ್ಬೇಕು, ಅದೊಂದು ಪೆಂಡಿಂಗ್ ಇದೆ, ಅದು ಆದಷ್ಟು ಬೇಗ ಆಗುತ್ತೆ. ಥ್ಯಾಂಕ್ ಯು ನಾನು, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು.